शुभोदय विद्यार्थिगळे इवत्तिन दिन नावु आरने पद्यवाद गंगव्व ताई एंब पद्यद बग्गे नोडोण ई गंगव्व ताई एन्नुवंत पद्यवन्न डॉक्टर सिद्धलिंग पट्टणशेट्टि अवरु बरेदरु कन्नड साहित्य क्षेत्रदल्लि डॉक्टर सिद्धलिंग पट्टणशेट्टि अवरु अत्यंत प्रसिद्ध लेखकर पद्यदल्लि महत्व नदी महत्व अत्यंत मार्मिकवागि विवरिसिदारे पद्यदल्लि विषय चर्चे माडुवुदक्किंत पूर्वदल्लि नावु डॉक्टर सिद्धलिंग पट्टणशेट्टि अवर बग्गे संक्षिप्तवागि तिळिदुकोळ्ळोण याकंद्रे इवरु कन्नड भाषेय प्रसिद्ध कवि लेखक डॉक्टर सिद्धलिंग पट्टणशेट्टि धारवाड़ जिले यादवाड़ एंब ग्रामदल्लि नवंबर 1939 ರಲ್ಲಿ ಜನಿಸಿದರು ಇವರ ತಂದೆ ಹೆಸರು ಬಸಪ್ಪ ತಾಯಿ ಹೆಸರು ಗಿರಿಜಾದೇವಿ ಕನ್ನಡ ಭಾಷೆಯಲ್ಲಿ ಒಬ್ಬ ಪ್ರಸಿದ್ಧ ಲೇಖಕ ಕವನಗಳನ್ನು ಬರೆದಂತ ಕವಿ ಅಂಕಣಕಾರ ಅನುವಾದಕ ವಿಮರ್ಶಕ ಹೀಗೆಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು 1939 ನವೆಂಬರ್ 3ರಂದು ಧಾರವಾಡ ಜಿಲ್ಲೆಯ ಈ ಯಾದವಾಡ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಹೆಸರು ಬಸಪ್ಪ ಮತ್ತು ತಾಯಿ ಹೆಸರು ಗಿರಿಜಾದೇವಿ ಕೇವಲ ಇವರು ಕವಿಗಳು ಮಾತ್ರ ಆಗಿರಲಿಲ್ಲ ಈ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆದಂತ ಪ್ರಸಿದ್ಧ ಅಂಕಣಕಾರರಾಗಿದ್ದರು ಅದರ ಜೊತೆಗೆ ಇವರು ಕೆಲವೊಬ್ಬ ಕವಿಗಳು ಲೇಖಕರು ಮತ್ತು ಕಾದಂಬರಿಕಾರರು ಬಂದಂತ ಗ್ರಂಥಗಳನ್ನು ವಿಮರ್ಶೆ ಮಾಡತಕ್ಕಂತ ಒಬ್ಬ ಪ್ರಸಿದ್ಧ ವಿಮರ್ಶಕರು ಬಂದರು ಇದರ ಜೊತೆಗೆ ಇವರು ಒಬ್ಬ ಅನುವಾದಕರು ಈ ಅನುವಾದಕ ಅಂದ್ರೆ ಬೇರೆ ಭಾಷೆಯಲ್ಲಿ ಇರತಕ್ಕಂತ ಗ್ರಂಥಗಳನ್ನು ಅಥವಾ ಬೇರೆ ಭಾಷೆಯಲ್ಲಿ ಇರತಕ್ಕಂತ ಪ್ರಸಿದ್ಧವಾದಂತ ಲೇಖನಗಳನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡುವವರು ನಾವು ಏನು ಕರಿತೀವಿ ಅಂತಂದ್ರೆ ಅನುವಾದಕ ಅಂತ ಕರಿತೀವಿ ಅನುವಾದಕ ಅಂದ್ರೆ ಒಂದು ಭಾಷೆಯಲ್ಲಿ ಇರತಕ್ಕಂತ ಸಾಹಿತ್ಯವನ್ನು ಇನ್ನೊಂದು ಭಾಷೆಗೆ ಅನುವಾದವನ್ನು ಮಾಡತಕ್ಕಂತವರು ಅಥವಾ ಅದನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವವರು ನಾವೇನು ಕರಿತೀವಿ ಅಂದ್ರೆ ಅನುವಾದಕ ಅಂತ ಕರಿತೀವಿ ಹಾಗೆ ಇವರೊಬ್ಬರು ಪ್ರಸಿದ್ಧ ಅನುವಾದಕರೂ ಆಗಿದ್ದಾರೆ ಮುಂದೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಆಧಾರವಾದದ್ದು ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ ಇದರ ಜೊತೆಗೆ ಕೆಲವೊಂದು ಪ್ರಸಿದ್ಧವಾದಂತಹ ನಾಟಕಗಳನ್ನು ಕನ್ನಡ ಭಾಷೆಗೆ ಇರತಕ್ಕಂತ ನಾಟಕಗಳನ್ನು ಬೇರೆ ಬೇರೆ ಭಾಷೆಗಳಿಗೂ ಸಹಿತ ಅನುವಾದವನ್ನು ಮಾಡಿದಂತ ಒಬ್ಬ ಪ್ರಸಿದ್ಧ ಅನುವಾದಕರು ಸಹಿತ ಹೌದು ಇವರು ಇವತ್ತು ಧಾರವಾಡದಲ್ಲಿ ಇರತಕ್ಕಂತ ವಿದ್ಯಾಗಿರಿಯಲ್ಲಿ ಹೂ ಮನೆ ಎನ್ನುವಂತ ಒಂದು ಮನೆಯನ್ನು ಕಟ್ಟಿಕೊಂಡು ಇವತ್ತು ಧಾರವಾಡದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಾಸ ಮಾಡ್ತಾ ಇದ್ದಾರೆ ಇವರು ಹುಟ್ಟಿದ್ದು ಧಾರವಾಡ ಜಿಲ್ಲೆ ಯಾವಾಗಲಾದ ಸಹಿತ ಇವತ್ತಿಗೂ ಅವರು ಇರತಕ್ಕಂತ ದೆಹಲಿ ಅಂತಂದ್ರೆ ಧಾರವಾಡದ ವಿದ್ಯಾಗಿರಿಯಲ್ಲಿ ಹೂ ಮನೆ ಅನ್ನುವಂತ ಒಂದು ಮನೆಯನ್ನು ಕಟ್ಟಿಕೊಂಡು ಅಲ್ಲೇ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಜೀವನವನ್ನು ನಡೆಸ್ತಾ ಇದ್ದಾರೆ ಸುಮಾರು 60ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದಂತ ಇವರು 10ಕ್ಕೂ ಹೆಚ್ಚು ಹಿಂದಿ ಪುಸ್ತಕಗಳನ್ನು ಸಹಿತ ರಚಿಸಿದ್ದಾರೆ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಇವರು ಪಂಡಿತರಾಗದೆ ಜ್ಞಾನವಂತರಾಗದೆ ಹಿಂದಿ ಭಾಷೆಯಲ್ಲಿ ಸಹಿತ ಕೆಲವೊಂದು ಪುಸ್ತಕಗಳನ್ನು ಬರೆದರೆ ಅಲ್ಲಿ ಪ್ರಸಿದ್ಧವಾದಂತಹ 10 ಪುಸ್ತಕಗಳನ್ನು ಇವರು ಮಾಡಿದ್ದಾರೆ ಅಂತಂದ್ರೆ ಹಿಂದಿ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಸುಮಾರು 60 ಪುಸ್ತಕಗಳನ್ನು ರಚಿಸಿದ್ದಾರೆ ಇವರು ಒಬ್ಬ ಅನುವಾದಕರಾಗಿ ಈ ಎರಡೂ ಭಾಷೆಗಳಲ್ಲಿ ಅಂತಂದ್ರೆ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದು ಅಂತ ತಿಳ್ಕೋಬಹುದು ಇವರು ಕವನ ಸಂಕಲನಗಳು ಸುಮಾರು ಕವನ ಸಂಕಲನ ಬರೆದಿದ್ದಾರೆ ಇಲ್ಲಿ ನಾವು ಅವರ ಪ್ರಮುಖವಾದಂತಹ 7 ಕವನ ಸಂಕಲನಗಳನ್ನು ನೋಡೋಣ ಒಂದಿದ್ದು ನೀನಾ ಔರಂಗಜೇಬ ಪರರೇಕ್ಷೆ ಹಾಡಿದರು ಆಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪಾರ ನಿನ್ನ ಮರೆಯು ಮಾತು ಅನ್ನುವಂತ ಇವರೇನ್ ಮಾಡಿದ್ರು ಅಂತಂದ್ರೆ ಕವನ ಸಂಕಲನಗಳು ನೀನಾ ಔರಂಗಜೇಬ ಪರದೇಶಿಯ ಹಾಡುಗಳು ಆಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪಾರ ನಿನ್ನ ಮರೆಯೋ
ಮಾತುಗಳನ್ನು ಅಂತ ಕವನ ಸಂಕಲನ ಬರೆದಿದ್ದಾರೆ. ಈ ಕವನ ಸಂಕಲನ ಆದ ನಂತರ ಮಾವ ಮತ್ತು ಹಕ್ಕಿ ಎನ್ನುವಂತ ಎರಡು ಕಥಾ ಸಂಕಲನಗಳು ಬರ್ತವೆ. ಒಂದು ಮಾವ, ಇನ್ನೊಂದು ಹಕ್ಕಿ. ಇವು ಕೆಲವೊಂದು ಕಥೆಗಳನ್ನು ಒಳಗೊಂಡಿರುವಂತ ಇವೆರಡು ಕಥಾ ಸಂಕಲನಗಳನ್ನು ಸಹಿತ ಬರೆದಿದ್ದಾರೆ. ಒಂದೇದು ಮಾವ, ಎರಡನೇದು ಹಕ್ಕಿ. ಇದಾದ ನಂತರ ಕೆಲವೊಂದು ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ, ಅಂದ್ರೆ ಬೇರೆ ಲೇಖಕರು ಬರೆದಂತ ಕೃತಿಯನ್ನ ವಿಮರ್ಶೆ ಮಾಡುವುದು. ಆ ಒಂದು ಕೃತಿಯಲ್ಲಿ ಇರ್ತಕ್ಕಂತ ಒಳ್ಳೆಯ ವಿಷಯಗಳನ್ನ ಅಥವಾ ಆ ಒಂದು ಕೃತಿಯಲ್ಲಿ ಇರ್ತಕ್ಕಂತ ಕೆಟ್ಟ ವಿಷಯಗಳನ್ನ, ಆ ಒಂದು ಕೃತಿಯಲ್ಲಿ ಇರ್ತಕ್ಕಂತ ತಪ್ಪು ತಡೆಗಳನ್ನ ಗುರುತಿಸುವಂತೀವಿ ನಾವು, ಅಂದ್ರೆ ವಿಮರ್ಶೆ ಮಾಡುವುದನ್ನು ತಿರ್ತೀವಿ. ಹಾಗೆ ಕೆಲವೊಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ವಿಮರ್ಶಾ ಕೃತಿಗಳನ್ನು ಸಹಿತ ಬರ್ತಾರೆ. ಅದರೊಳಗೆ ಪ್ರಸಿದ್ಧವಾದಂತಹ ಗುಂಪ ವಿಮರ್ಶಾ ಕೃತಿಗಳು ಯಾವುದು ಅಂತಂದ್ರೆ ಅನುಶೀಲನ, ಅನುಶೀಲನ ಅನ್ನುವಂತ ಒಂದು ವಿಮರ್ಶಾ ಕೃತಿಯನ್ನು ಬರ್ತಾರೆ. ಅದಾದ ನಂತರ ರಂಗಾಯಣ ಅನ್ನುವಂತ ಮತ್ತೊಂದು ವಿಮರ್ಶಾ ಕೃತಿಯನ್ನು ಬರ್ತಾರೆ. ಇನ್ನು ಪರಿಭಾವನ, ಪರಿಭಾವನ ಅನ್ನುವಂತ ಒಂದು ವಿಮರ್ಶಾ ಕೃತಿ. ಇನ್ನೊಂದು ವಿವೇಚನ ಅನ್ನುವಂತ ನಾಲ್ಕು ಪ್ರಸಿದ್ಧವಾದಂತ ಒಂದು ವಿಮರ್ಶಾ ಕೃತಿಗಳನ್ನು ಬರ್ತಾರೆ. ಒಂದೇದು ಅನುಶೀಲನ, ರಂಗಾಯಣ, ಪರಿಭಾವನ ಮತ್ತು ವಿವೇಚನೆ ಅನ್ನುವಂತ ನಾಲ್ಕು ವಿಮರ್ಶಾ ಕೃತಿಗಳು ಬರ್ತಾರೆ. ಇದರ ಜೊತೆಗೆ ಬಹಳಷ್ಟು ನಾಟಕಗಳನ್ನ ಹಿಂದಿ ಭಾಷೆಗೆ, ಹಿಂದಿಯಲ್ಲಿ ಇರ್ತಕ್ಕಂತ ನಾಟಕಗಳನ್ನು ಕನ್ನಡ ಭಾಷೆಗೆ ಸಹಿತ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತವು ಯಾವುದು ಅಂತಂದ್ರೆ ಆಷಾಢದ ಒಂದು ದಿನ, ಅದೇ ಅಧೋರೆ, ಅಂಧಯುಗ, ಮುದ್ರಾರಾಕ್ಷಸ, ಶಸ್ತ್ರ ಸಂತಾನ, ಕೋರ್ಟ್ ಮಾರ್ಷಲ್, ಚೋರ ಚರಣದಾಸ್, ಆಕಾಶ ದೇವಿ ಅನ್ನುವಂತ ನಾಟಕವನ್ನ ಅನುವಾದ ಮಾಡಿದ್ದಾರೆ. ಹಿಂದಿ ಭಾಷೆಯಲ್ಲಿ ಇರ್ತಕ್ಕಂತ ಕೆಲವೊಂದು ನಾಟಕ ಕನ್ನಡ ಭಾಷೆಗೆ, ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತ ಕೆಲವೊಂದು ನಾಟಕವನ್ನ ಹಿಂದಿ ಭಾಷೆಯಲ್ಲಿ ಹೀಗೇನ್ ಮಾಡಿದ್ದಾರೆ ಅಂತಂದ್ರೆ ಅವರು ಕೆಲವೊಂದು ನಾಟಕವನ್ನ ಅನುವಾದ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿದಂತ ಈ ಮಹಾನ್ ವ್ಯಕ್ತಿಗೆ ಅಥವಾ ಪ್ರಸಿದ್ಧ ಲೇಖಕನಿಗೆ ಅವರ ಕೃತಿಯನ್ನಾಧರಿಸಿ ಅವರು ಮಾಡಿದಂತ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತ ಒಂದು ಕಾರ್ಯವನ್ನು ಗಣನೆಗೆ ತೆಗೆದುಕೊಂಡಂತ ಸರ್ಕಾರವು ಅವರಿಗೆ ಸಾಕಷ್ಟು ಪ್ರಶಸ್ತಿಯನ್ನು ನೀಡಿಸಿರ್ತಕ್ಕಂಥ. 1990 ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫಿಲೋಸಿ ಪ್ರಶಸ್ತಿ ವೀಕ್ಷಿಸಿದೆ. 1996 ಕರ್ನಾಟಕ ನಾಟಕ ಅಕಾಡೆಮಿಯವರು ನೀಡತಕ್ಕಂತ ಫೆಲೋಶಿಪ್ ಅನ್ನುವಂತ ಒಂದು ಪುರಸ್ಕಾರ ಘೋಷಿಸಿದೆ. ನಂತರ 1998 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರವೂ ಸಹಿತ ಅಥವಾ ಪ್ರಶಸ್ತಿಯು ಸಹಿತ ಬರುತ್ತಿದೆ. ಮುಂದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಇವರಿಗೆ ಲಭಿಸಿದೆ. ಇದೆಲ್ಲದರ ಜೊತೆಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿ ಸಹಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗ್ಯಾರ. ಅದರ ಜೊತೆಗೆ ಕನ್ನಡ ಸಲಹಾ ಮಂಡಳಿ, ಏನೊಂದು ಸಲಹಾ ಮಂಡಳಿ ಇತ್ತಲ್ಲ, ಆ ಸಲಹಾ ಮಂಡಳಿಯ ಸಂಚಾಲಕರಾಗಿ ಸಹಿತ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಈ ಪದ್ಯವನ್ನು ಗಂಗವತಾಯಿ ಅನ್ನುವಂತಹ ಪದ್ಯವನ್ನ ಆ ಪದ್ಯವಾಗಿ ಗಂಗವತಾಯಿ ಎಂಬ ಪದ್ಯವನ್ನು ಇವರೇ ಬರೆದಂತ ನಿನ್ನ ಮರೆಯುವ ಮಾತು ಅನ್ನುವಂತ ಕವನ ಸಂಕಲನದಿಂದ ಆಯ್ದು ಮಾಡ್ತಾರೆ. ಗಂಗವತಾಯಿ ಎನ್ನುವಂತ ಪದ್ಯವನ್ನ ಇವರು ಬರೆದಂತ ನಿನ್ನ ಮರೆಯುವ ಮಾತು ಅನ್ನುವಂತ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ರೀತಿಯಾಗಿ ಇವತ್ತಿನ ದಿನ ನಾವು ಡಾಕ್ಟರ್ ಸಿದ್ದಲಿಂಗರ ಪತ್ರಶಕ್ತಿ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾಳೆ ದಿನ ನಾವು ಈ ಒಂದು ಕವಿಯು ಆ ಗಂಗವತಾಯಿ ಅನ್ನುವಂತ ಪದ್ಯದಲ್ಲಿ ಯಾವ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನ ನೋಡೋಣ. ಇನ್ನೊಂದು ಸಾರಿ ಓದೋಣ. ಪದ್ಯ 6, ಗಂಗವತಾಯಿ, ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶಕ್ತಿ. ಕವಿ ಪರಿಚಯ, ಜನನ ಮತ್ತು ಸ್ಥಳ. ಸಿದ್ದಲಿಂಗ ಪಟ್ಟಣಶಕ್ತಿಯವರು ಧಾರವಾಡ ಜಿಲ್ಲೆಯ ಯಾದವಾಡದಲ್ಲಿ 3/11/1939 ಜನಿಸಿದರು. ಇವರ ತಂದೆ ಹೆಸರು ಬಸತ್ಯಪ್ಪ, ತಾಯಿ ಗಿರಿಜಾದೇವಿ. ಸಾಹಿತ್ಯ ಮತ್ತು ಕೃತಿ, ಕವನ ಸಂಕಲನಗಳು, ನೀನಾ, ಔರಂಗಜೇಬ, ಪರದೇಶಿ ಹಾಡುಗಳು, ಆಯಸ್ಕಾಂತ, ಇಷ್ಟು ಹೇಳಿದ ಮೇಲೆ, ಅಪರಂಪಾರ, ನಿನ್ನ ಮರೆಯೋ ಮಾತು. ಕಥಾ ಸಂಗ್ರಹಗಳು ಮಾವ, ಹಕ್ಕಿಗಳು, ವಿಮರ್ಶಾ ಕೃತಿಗಳು, ಅನುಶೀಲನ, ರಂಗಾಯಣ, ಪರಿಭಾವ.
ಭಾವನ ವಿವೇಚನೆ ಅನುವಾದ ನಾಟಕಗಳು ಆಷಾಢದ ಒಂದು ದಿನ ಅದೇ ಅದೋರೆ ಅಂಧಯುಗ ಮುದ್ರಾರಾಕ್ಷಸ ಶಸ್ತ್ರ ಸಂತಾನ ಕೋರ್ಟ್ ಮಾರ್ಷಲ್ ಚೋರ್ ಚರಣ್ ದಾಸ್ ಆಕಾಶದೇವಿ ಪ್ರಶಸ್ತಿ ಪುರಸ್ಕಾರಗಳು 1996 ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪಿಲೋಸಿ 1998 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪದ್ಯದ ಆಯ್ಕೆ ಗಂಗವ್ವ ತಾಯಿ ಎಂಬ ಪದ್ಯವನ್ನು ಇವರು ಬರೆದ ನಿನ್ನ ಮರೆಯೋ ಮಾತು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಧನ್ಯವಾದಗಳು.